ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣವಾ. ಇವತ್ತು ಟೈಲರಿಂಗ್ ಟ್ಯುಟೋರಿಯಲ್ನ 6ನೇ ದಿನದ ಒಂದು ವಿಡಿಯೋ. ಅಂದರೆ ಇವತ್ತು ನಾನು ಕೆಲವೊಂದಷ್ಟು ಪ್ಯಾಟರ್ನ್ಸ್ಗಳನ್ನ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಚಿಕ್ಕ ಮಕ್ಕಳಿಗೆ ಕುರ್ತಿಯನ್ನು ಕಟ್ ಮಾಡೋ ಒಂದು ವಿಡಿಯೋವನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಅದಕ್ಕೂ ಮುಂಚೆ ಕೆಲವೊಂದು ನೆಕ್ ಡಿಸೈನ್ಗಳನ್ನ ಹೇಗೆ ಕಟ್ ಮಾಡೋದು ಅಂತ ತಿಳ್ಕೊಂಬಿಡೋಣ. ಫಸ್ಟ್ ಇದನ್ನು ತಿಳ್ಕೊಂಡು ಅನಂತರ ನಾವು ಕುರ್ತಿ ಸ್ಟಿಚಿಂಗನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ನಿಮಗೆ ಕೆಲವೊಂದು ನೆಕ್ ಡಿಸೈನ್ಗಳನ್ನ ಹೇಳ್ಕೊಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಹೋಲ್ ವಿಡಿಯೋ ನಿಮಗೆ ಬರೀ ಪ್ಯಾಟರ್ನ್ಸ್ಗಳನ್ನ ಹೇಗೆ ಕಟ್ ಮಾಡೋದು ಅನ್ನೋದೇ ಆಗಿರುತ್ತೆ. ಸೊ ಇದನ್ನು ನೀವು ಬೇಸಿಕ್ ಆಗಿರೋದ್ರಿಂದ ನೀವು ಕಲೀಲೇಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಕಟ್ಟಿಂಗನ್ನು ನೀವು ಆದಷ್ಟು ಚೆನ್ನಾಗಿ ಮಾಡಿಕೊಂಡಷ್ಟು ನಿಮಗೆ ಒಂದು ಒಳ್ಳೆ ಪರ್ಫೆಕ್ಟ್ ಆಗಿರುವಂಥ ಸ್ಟಿಚಿಂಗ್ ಬರುತ್ತೆ. ಸೊ ಕಟ್ಟಿಂಗ್ ಮೇಯ್ನ್ಲಿ ತುಂಬಾ ಇಂಪಾರ್ಟೆಂಟು. ಫಸ್ಟ್ ಕಟ್ಟಿಂಗ್ ಕಲ್ತ್ಕೊಂಡ್ರೆ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿ. ಸೊ ಹಾಗಾಗಿ ಫಸ್ಟ್ ಕಟ್ಟಿಂಗನ್ನು ನಾವು ಚೆನ್ನಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋಣ. ಇವತ್ತು ನಾನು ಪ್ಯಾಟ್ರನನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನೀಗ ತೋರಿಸಿದಂಥ ಪ್ಯಾಟ್ರನ್ ಬಂದು ಡ್ರೆಸ್ಗೆ ಅಂತಲೇ ಡ್ರೆಸ್ನ ಫ್ರಂಟ್ ನೆಕ್ಕಾಗಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಹೀಗೆ ಕೆಲವೊಂದಷ್ಟು ಪ್ಯಾಟ್ರನ್ಗಳನ್ನ ಇವಾಗ ನಾನು ಒಂದಷ್ಟು ಬ್ಲೌಸ್ಗಾಗಿರ್ಬೋದು, ಡ್ರೆಸ್ಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಹೇಗೆ ಮಾಡ್ತೀನಿ ಅನ್ನೋದನ್ನು, ಹೇಗೆ ಡ್ರಾ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟು ಪೇಪರನ್ನು ನೀವು ಎರಡು ಫೋಲ್ಡಿಂಗ್ಗೆ ಹಾಕ್ಕೊಳ್ಳಿ. ಆ ಎರಡು ಫೋಲ್ಡಿಂಗ್ ಹಾಕ್ಕೊಂಡಾದ ನಂತರ ನಿಮಗೆ ಯಾವ ಪ್ಯಾಟ್ರನ್ ಬೇಕು ಅನ್ನೋದನ್ನು ಬರ್ಕೊಳ್ಳಿ. ಅದರಲ್ಲಿ ನೀವು ಅರ್ಧದಷ್ಟು ಹಾಫ್ ಪ್ಯಾಟ್ರನನ್ನು ಈ ರೀತಿಯಾಗಿ ಡ್ರಾ ಮಾಡಿಕೊಂಡು ನೀವು ಕಟ್ ಮಾಡ್ತು ಅಂತಂದರೆ ನಿಮಗೆ ನೆಕ್ ಡಿಸೈನು ಬರುತ್ತೆ. ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಇಷ್ಟೊಂದು ಕರ್ವ್ ಇರೋದು ಬೇಡ, ನನಗೆ ತುಂಬ ಸಿಂಪಲ್ ಆಗಿರೋದು ಬೇಕು ಅಂದರೂ ಕೂಡ ನೀವು ಕಟ್ ಮಾಡ್ಕೋಬಹುದು. ಸ್ವಲ್ಪ ಬಿಗಿನರ್ಸ್ ಆಗಿರೋದ್ರಿಂದ ನೀವು ಜಾಸ್ತಿ ಕಷ್ಟವಾಗಿರುವಂಥ ಡಿಸೈನನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಬೇಸಿಕ್ಸ್ಗೆ ಏನು ಬೇಕು ಅದನ್ನು ಕಲಿತಾ ಹೋಗಿ. ಹಾಗೆ ಹಾಗೆ ಕಲಿಯೋದ್ರಿಂದ ಕೂಡ ನಿಮಗೆ ಟೈಲರಿಂಗ್ ಕಷ್ಟ ಅಂತ ಅನಿಸೋದಿಲ್ಲ. ಕಲಿತಾ ಕಲಿತಾ ಯಾವುದು ಕೂಡ ಕಷ್ಟ ಅಲ್ಲ, ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ಹಾಗೆ ಈಗ ನೆಕ್ಸ್ಟ್ ಡಿಸೈನನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಇದು ಬಂದು ಪಾಟ್ನೆಕ್ ಅಂತ ಹೇಳ್ತಾರೆ. ಇದು ಪರ್ಟಿಕ್ಯುಲರ್ ಆಗಿ ನಾವು ಸ್ಯಾರಿ ಬ್ಲೌಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಕಟ್ ಮಾಡ್ತಿರೋವಂಥ ಡಿಸೈನ್ ಬಂದು ಸ್ಕ್ವೇರ್ ಡಿಸೈನ್. ಸೊ ಇದನ್ನು ಡ್ರೆಸ್ಗೆ ಫ್ರಂಟ್ ನೆಕ್ಕಾಗೂ ಕೂಡ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಬ್ಲೌಸ್ಗೂ ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ನೀವು ಆದಷ್ಟು ಈ ಕಾರ್ನರ್ಸ್ ಏನಿದೆ ಇಂಥ ಒಂದು ಕಟ್ಟಿಂಗ್ಗಳನ್ನ ಆದಷ್ಟು ಕಲ್ತ್ಕೋಬೇಕು ಚೆನ್ನಾಗಿ. ಸೊ ಆದಷ್ಟು ಒಂದು 3-4 ಕೆಜಿ ಹಳೆ ಪೇಪರನ್ನು ತಂದಿಟ್ಕೊಳ್ಳಿ. ಎಲ್ಲದಕ್ಕೂ ಕೂಡ ಬಟ್ಟೆಯನ್ನು ಕಟ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಸೊ ಹಾಗಾಗಿ ಒಂದಷ್ಟು ಓಲ್ಡ್ ಪೇಪರನ್ನು ಇಟ್ಕೊಂಡು ಪೆನ್ ಅಥವಾ ಪೆನ್ಸಿಲಲ್ಲಿ ನೀವು ಡ್ರಾನ ಮಾಡಿಕೊಂಡು ನಿಮ್ಮ ಒಂದು ಕ್ರಿಯೇಟಿವಿಟಿ ಹೇಗಿದೆ, ನೀವು ಯಾರೋ ಒಬ್ಬರು ಹಾಕ್ಕೊಂಡಿರೋದನ್ನ ನೋಡಿರ್ತೀರಾ, ಆ ಒಂದು ಡಿಸೈನನ್ನು ನೀವು ಹೊಲಿಬೇಕು ಅಂತ ಅಂದ್ಕೊಂಡಿರ್ತೀರ, ಅದನ್ನು ಆಫ್ ಪ್ಯಾಟ್ರನ್ ಆಗಿ ಬರ್ಕೊಂಡು ಈ ರೀತಿಯಾಗಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀವು ಬ್ಲೌಸ್ ಆಗಿರ್ಬೋದು ಅಥವಾ ಡ್ರೆಸ್ ಆಗಿರ್ಬೋದು ಎರಡರೂ ಕೂಡ ನೆಕ್ ಡಿಸೈನನ್ನು ನೀವು ಮಾಡ್ತೀರಾ. ಸೊ ನೋಡ್ತಾ ಇರ್ಬೋದು, ಇದು ಬೋಟ್ ನೆಕ್. ಬೋಟ್ ನೆಕ್ ಡಿಸೈನು ತುಂಬಾ ಟ್ರೆಂಡಲ್ಲಿದೆ ಅಲ್ವಾ. ಯಾರಾದರೂ ಕೂಡ ಡ್ರೆಸ್ಸನ್ನು ಹೊಲಿಸ್ಬೇಕು ಅಂತಂದಾಗ ಫಸ್ಟ್ ನೋಡೋದೆ ಬೋಟ್ ನೆಕ್ ಹೊಲ್ಸೋಣ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ಹಾಗಾಗಿ ಆದಷ್ಟು ಬೋಟ್ ನೆಕ್ಕನ್ನು ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಸೊ ನೀವು ಕೂಡ ಬೋಟ್ ನೆಕ್ಕನ್ನು ಕಟ್ ಮಾಡೋದನ್ನು ಆದಷ್ಟು ಚೆನ್ನಾಗಿ ಕಲ್ತ್ಕೋಬೇಕು. ಸೊ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಕಲಿತಾದ ನಂತರ ಎಲ್ಲದೂ ಕೂಡ ಈಸಿ. ಆದರೆ ನಮ್ಮ ಹಾರ್ಡ್ ವರ್ಕಿಂಗ್ ತುಂಬಾ ಅವಶ್ಯಕ. ಸೊ ದಿನದಲ್ಲಿ ಒಂದು 2 ಅವರ್ ನೀವು ಈ ಒಂದು ಟೈಲರಿಂಗ್ ಏನು ಕಲಿತಾ ಇದ್ದೀರಾ, ಅದರಲ್ಲಿ ಪ್ಯಾಟರ್ನ್ ಕಟ್ ಮಾಡೋದಕ್ಕಾಗಿರ್ಬೋದು, ನಾನು ಹೇಳ್ಕೊಟ್ಟಿರೋವಂಥ ಒಂದು ಕಟ್ಟಿಂಗ್ಗಳನ್ನ ಕಟ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನೀವು ಒಂದು 2 ಅವರ್ ನೀವು ಸ್ಪೆಂಡ್ ಮಾಡ್ತು ಅಂತಂದರೆ ಒಂದು 2 ತಿಂಗಳಲ್ಲಿ ನೀವು ಟೈಲರಿಂಗನ್ನು ಕಲ್ತ್ಬಿಡ್ಬೋದು ಸ್ನೇಹಿತರೆ. ಈಗಲೂ ಕೂಡ ಒಂದು ನಾನು ಈ ಬೋಟ್ ನೆಕ್ ಡಿಸೈನನ್ನು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಡಿಸೈನ್ ಬಂದು ನಾನು ಆದಷ್ಟು ಓಪನ್ ಬಿಟ್ಟಿಲ್ಲ. ಇದು ತುಂಬ ಟ್ರೆಂಡಲ್ಲಿದೆ ಡಿಸೈನು, ತುಂಬ ಕಡೆ ನೀವು ಯಾರೋ ಬೇರೆಯವ್ರು ಹಾಕ್ಕೊಂಡಿರೋದನ್ನು ಕೂಡ ನೋಡಿರ್ತೀರ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಡಿಸೈನು. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಆದಷ್ಟು ನೀವು ಪೇಪರನ್ನು ಜಾಸ್ತಿ ಕಟ್ ಮಾಡಿ ಮನೆಯಲ್ಲಿ ಮಿಷನ್ ಮೇಲೆ ಕೂತು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಫಸ್ಟ್ ಡ್ರೆಸ್ಸು ಮತ್ತು ಬ್ಲೌಸನ್ನು ಹೊಲಿತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಕೆಲವೊಂದಷ್ಟು ಬೇಸಿಕ್ಸ್ ಕಟ್ಟಿಂಗ್ಸ್ಗಳು ಏನು ಬೇಕು ಅನ್ನೋದನ್ನು ಕಲಿಸ್ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ.
ಸೊ ನನಗೆ ಕಲಿಯೋರು ಪರ್ಫೆಕ್ಟಾಗಿ ಕಲಿಬೇಕು ಅಂತ ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಎಲ್ಲ ಒಂದು ಚಿಕ್ಕ ಚಿಕ್ಕ ವೀಡಿಯೋಗಳನ್ನು ಕೂಡ, ಈ ಒಂದು ಕಟಿಂಗ್ ವೀಡಿಯೋ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಬೇಸಿಕ್ ಇದು, ಈ ಬೇಸಿಕ್ ಅಂತೂ ಎಲ್ರಿಗೂ ಕೂಡ ಬೇಕೇ ಬೇಕು. ಹಾಗಾಗಿ ನಾನು ಇದನ್ನು ಕೂಡ ಒಂದು ವೀಡಿಯೋವನ್ನು ಆಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಫಸ್ಟೇ ಕಟ್ ಮಾಡಿರೋವಂಥದ್ದು ವೀನೆಕ್. ವೀನೆಕ್ ಕೂಡ ತುಂಬ ಚೆನ್ನಾಗಿರುತ್ತೆ, ಇವಾಗ ಒಂದು ಒಳ್ಳೆ ಟ್ರೆಂಡಲ್ಲಿದೆ ವೀನೆಕ್ಕು. ಸೊ ಹಾಗಾಗಿ ಅದನ್ನು ಕೂಡ ಕಲಿಸ್ಕೊಟ್ಟಿದ್ದೀನಿ. ಸೊ ಈ ರೀತಿ ಪ್ರತಿದಿನ ನೀವು ಓಲ್ಡ್ ಪೇಪರ್ನ ಕಟ್ ಮಾಡಿ ಒಂದು 2-3 ಕೆ ಜಿ ತೊಗೊಂಬಂದು ಇಟ್ಕೊಂಡು ನೀವು ಕಟ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ತುಂಬ ಈಸಿಯಾಗಿ ನೀವು ಕಲ್ತ್ಕೋಬೋದು. ಹಾಗೆ ಈಗ ನಾನು ಕಟ್ ಮಾಡ್ತಾ ಇರೋವಂಥ ವಿ ಆ್ಯಂಡು ಯು ನೆಕ್ ಅಂತ ಹೇಳ್ತಾರೆ ಇದನ್ನು. ಫಸ್ಟ್ ವಿ ರೀತಿಯಲ್ಲಿ ಡ್ರಾ ಮಾಡಿಕೊಂಡು ಆನಂತರ ಯು ರೀತಿಯಲ್ಲಿ ಕಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೂಡಿದಾರ್ ಫ್ರಂಟ್ ನೆಕ್ಕಾಗಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಬ್ರಾಡಾಗಿ ಬರುತ್ತೆ. ಅಥವಾ ಬ್ಲೌಸ್ಗಳಿಗೂ ಕೂಡ ಈ ಒಂದು ಡಿಸೈನನ್ನು ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಷ್ಟು ಪ್ಯಾಟರ್ನ್ಸ್ಗಳನ್ನ ಇವತ್ತು ನಾನು ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋವನ್ನು ನೀವೇನಾದರೂ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.